ಸ್ಟೂಡೆಂಟ್ಸ್ ನೋಡಿ, ಇದು ಸಿಕ್ಸ್ ಮಾರ್ಕ್ಸ್ ಕ್ವಶನ್, 2018 ಅಲ್ಲಿ ಕೇಳಿದ್ದಾರೆ. ಕ್ವಶನ್ ಓದ್ತಿ ನೋಡ್ಕೊಳ್ಳಿ. ಕ್ಯಾಲ್ಕುಲೇಟ್ ಅಲೋಬಲ್ ರೆಮ್ಯುನರೇಷನ್ ಟು ದ ವರ್ಕಿಂಗ್ ಪಾರ್ಟ್ನರ್ಸ್. ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 1,35,000 ಆಫ್ಟರ್ ಡೆಬಿಟಿಂಗ್ ದ ಫಾಲೋಯಿಂಗ್ ಐಟಮ್ಸ್. ಸ್ಯಾಲರಿ ಟು ಪಾರ್ಟ್ನರ್ಸ್ 1,25,000, ಕಮಿಷನ್ ಟು ಪಾರ್ಟ್ನರ್ಸ್ 1,00,000, ಬೋನಸ್ ಟು ಪಾರ್ಟ್ನರ್ಸ್ 25,000 ಅಂತ ಇದೆ. ಓಕೆನಾ? ಈಗ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಅಲೋಬಲ್ ರೆಮ್ಯುನರೇಷನ್ ಟು ದ ವರ್ಕಿಂಗ್ ಪಾರ್ಟ್ನರ್ಸ್ ಮಾಡಬೇಕಾಗುತ್ತೆ. ಮಾಡ ಓಕೆನಾ? ಗೈಸ್, ಈ ಕ್ವಶನ್ ಅಲ್ಲಿ ನಾವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಅಲೋಬಲ್ ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್ ಮಾಡಬೇಕು. ಈಗ ಇಲ್ಲಿ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ರುಪೀಸ್ 1,35,000 ಆಫ್ಟರ್ ಡೆಬಿಟಿಂಗ್ ದ ಫಾಲೋಯಿಂಗ್ ಐಟಮ್ಸ್. ಸ್ಟೂಡೆಂಟ್ಸ್, ಇದು ತುಂಬಾ ಇಂಪಾರ್ಟೆಂಟ್. ಆಫ್ಟರ್ ಡೆಬಿಟಿಂಗ್ ಅಂತ ಹೇಳಿದ್ರೆ ಮೈನಸ್ ಮಾಡದ ಮೇಲೆ. ಡೆಬಿಟ್ ಅಂದ್ರೆ ಏನು? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಆವಾಗಲೇ ತೋರಿಸಿದ್ನಲ್ವಾ, ಡೆಬಿಟ್ ಮಾಡಿದೀವಿ ಅಂದ್ರೆ ಅರ್ಥ ಏನಂದ್ರೆ ಈ 1,35,000 ನೆಟ್ ಪ್ರಾಫಿಟ್ ನಮ್ಗೆ ಯಾವಾಗ ಬಂದಿರುತ್ತೆ ಅಂದ್ರೆ ಕೆಳಗೆ ಕೊಟ್ಟಿರ್ತಕ್ಕಂತಹ ಸ್ಯಾಲರಿ ಆಫ್ ಪಾರ್ಟ್ನರ್ಸ್, ಕಮಿಷನ್ ಟು ಪಾರ್ಟ್ನರ್ಸ್, ಬೋನಸ್ ಟು ಪಾರ್ಟ್ನರ್ಸ್, ಈ ಮೂರು ಅಮೌಂಟ್ ಅನ್ನ ಮೈನಸ್ ಮಾಡದ ಮೇಲೆ ನಮಗೆ 1,35,000 ನೆಟ್ ಪ್ರಾಫಿಟ್ ಬಂದಿರತಕ್ಕಂಥದ್ದು. ನಾವು ಅಲೋವಬಲ್ ರೆಮ್ಯುನರೇಷನ್ ಮಾಡಬೇಕು ಅಂದ್ರೆ ನಮಗೆ ಏನ್ ಬೇಕಪ್ಪ ಅಂದ್ರೆ ಬುಕ್ ಪ್ರಾಫಿಟ್ ಬೇಕು. ಬುಕ್ ಪ್ರಾಫಿಟ್ ಇಲ್ಲದ ಹಾಗೆ ನಾವು ಅಲೋವಬಲ್ ರೆಮ್ಯುನರೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ನಾವೇನ್ ಮಾಡೋಣ ಅಂದ್ರೆ ಫಸ್ಟ್ ಕಂಪ್ಯೂಟೇಷನ್ ಆಫ್ ಬುಕ್ ಪ್ರಾಫಿಟ್ ಮಾಡೋಣ. ಈ ಕಂಪ್ಯೂಟೇಷನ್ ಆಫ್ ಬುಕ್ ಪ್ರಾಫಿಟ್ ಮಾಡಿದ್ರೆ ಫಸ್ಟ್ ಕಂಪ್ಯೂಟೇಷನ್ ಆಫ್ ಬುಕ್ ಪ್ರಾಫಿಟ್ ಅಲ್ಲಿ ಫಸ್ಟ್ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟು ಬಂದಿದೆ ನಮಗೆ ಅಂದ್ರೆ 1,35,000 ಬಂದಿದೆ. ಇದರಲ್ಲಿ ಕೆಲವು ಐಟಮ್ಸ್ ನ ಆಡ್ ಮಾಡಬೇಕು ಅಂತ ಹೇಳಿದ್ದೆ ನಾನು. ಇಲ್ಲಿ ಫಾರ್ಮೆಟ್ ಅಲ್ಲಿ ಹೇಳಬೇಕಾದ್ರೆ ಮೂರು ಐಟಮ್ ಹೇಳಿದ್ದೆ. ಯಾವ್ದದು? ಇನ್ಅಡ್ಮಿಸಿಬಲ್ ಐಟಮ್ಸ್ ಅಂತ ಹೇಳಿದ್ದೆ, ಪಾರ್ಟ್ನರ್ಸ್ ರೆಮ್ಯುನರೇಷನ್ ಅಂತ ಹೇಳಿದ್ದೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಹೇಳಿದ್ದೆ, ಇನ್ ಎಕ್ಸೆಸ್ ಆಫ್ 12% ಅಂತ ಹೇಳಿ. ಆ ಮೂರು ಐಟಮ್ ಅಲ್ಲಿ ಮೊದಲನೇ ಐಟಮ್ ಇನ್ಅಡ್ಮಿಸಿಬಲ್ ಐಟಮ್ಸ್ ಯಾವುದು ಇಲ್ಲ, ಆದ್ರೆ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಇದೆ. ಹೌದಾ? ಸೊ ಪಾರ್ಟ್ನರ್ಸ್ ರೆಮ್ಯುನರೇಷನ್, ಈ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಅಲ್ಲಿ ಸ್ಯಾಲರಿ ಆಫ್ ಪಾರ್ಟ್ನರ್ಸ್ ಓಕೆನಾ ಎಷ್ಟಿದೆ ಅಂದ್ರೆ 1,25,000 ಇದೆ. ಕಮಿಷನ್ 1,00,000 ರುಪೀಸ್ ಇದೆ. ಹಾಗೆ ಬೋನಸ್ 25,000 ಇದೆ. ಇನ್ಯಾವ ಐಟಮ್ಸ್ ಇಲ್ಲ. ಸೊ ಇದನ್ನ ಟೋಟಲ್ ಮಾಡಿದ್ರೆ 2,50,000 ರುಪೀಸ್ ಬರುತ್ತೆ. ಆಗ ನಮಗೆ ಏನ್ ಬರುತ್ತೆ? ಬುಕ್ ಪ್ರಾಫಿಟ್ ಬರುತ್ತೆ. ಬುಕ್ ಪ್ರಾಫಿಟ್ ಎಷ್ಟಾಯ್ತು ಅಂದ್ರೆ 3,85,000 ರುಪೀಸ್ ಬುಕ್ ಪ್ರಾಫಿಟ್ ಬರುತ್ತೆ. ಕರೆಕ್ಟಾ? ಸೊ ಈಗ ಬುಕ್ ಪ್ರಾಫಿಟ್ 3,85,000 ಬಂತು. ಈಗ ನಾವೇನ್ ಮಾಡಬಹುದು ಅಂದ್ರೆ ಅಲೋವಬಲ್ ರೆಮ್ಯುನರೇಷನ್ ಮಾಡಬಹುದು. ನಾನು ಅಲೋವಬಲ್ ರೆಮ್ಯುನರೇಷನ್ ತೋರಿಸ್ತೀನಿ. ಹಾಗೆ ಒಂದು ಬಿಸ್ನೆಸ್ ಇನ್ಕಮ್, ಒಂದು ಪಾರ್ಟ್ನರ್ಶಿಪ್ ಫರ್ಮ್ ನ ಬಿಸ್ನೆಸ್ ಇನ್ಕಮ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಈಗ ಫಸ್ಟ್ ಬುಕ್ ಪ್ರಾಫಿಟ್ ಎಷ್ಟು ಬಂದಿದೆ ನಮಗೆ ಅಂದ್ರೆ 3,85,000 ಬಂದಿದೆ. ಕರೆಕ್ಟಾ? ಇದರಲ್ಲಿ ನಾವು ಏನ್ ಕೊಡ್ಬೇಕು ಅಂದ್ರೆ ಅಲೋವಬಲ್ ರೆಮ್ಯುನರೇಷನ್ ಆಫ್ ದ ಪಾರ್ಟ್ನರ್ಸ್ ಮಾಡಬೇಕು. ಇಲ್ಲಿ ಅಲೋವಬಲ್ ರೆಮ್ಯುನರೇಷನ್ ಮಾಡಬೇಕು ಅಂದ್ರೆ ಫಸ್ಟ್ ಆಕ್ಚುಯಲ್ ರೆಮ್ಯುನರೇಷನ್ ಎಷ್ಟಿದೆ? ಆಕ್ಚುಯಲ್ ರೆಮ್ಯುನರೇಷನ್ ಎಷ್ಟಿದೆ ಅಂದ್ರೆ 2,50,000 ರುಪೀಸ್ ಇದೆ. ಕರೆಕ್ಟಾ? ಕರೆಕ್ಟ್. ಎರಡನೇದ್ ಏನ್ ಹೇಳುತ್ತೆ? ಅಥವಾ ಸ್ಟ್ಯಾಚುಟರಿ ಲಿಮಿಟ್. ಈ ಆಕ್ಚುಯಲ್ ರೆಮ್ಯುನರೇಷನ್ ಅಥವಾ ಸ್ಟ್ಯಾಚುಟರಿ ಲಿಮಿಟ್ ಇವೆರಡರಲ್ಲಿ ಯಾವ್ದು ಕಡಿಮೆ ಇರುತ್ತೆ ಅದನ್ನ ನಾವು ಬುಕ್ ಪ್ರಾಫಿಟ್ ಅಲ್ಲಿ ಮೈನಸ್ ಮಾಡಬಹುದು. ಕರೆಕ್ಟಾ? ಈಗ ಸ್ಟ್ಯಾಚುಟರಿ ಲಿಮಿಟ್ 40B ನಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಆಕ್ಚುಯಲ್ ರೆಮ್ಯುನರೇಷನ್ ಆಯ್ತು, ಈಗ ಬುಕ್ ಪ್ರಾಫಿಟ್ ಏನಾದ್ರು 3,00,000ಕ್ಕಿಂತಲೂ ಜಾಸ್ತಿ ಇದೆಯಾ ನೋಡಿ. 3,00,000ಕ್ಕಿಂತಲೂ ಕಡಿಮೆ ಇದ್ರೆ 90% ಆಫ್ ಬುಕ್ ಪ್ರಾಫಿಟ್ ನ ಇದಕ್ಕೆ ಕಂಪೇರ್ ಮಾಡಿ ಇವರಲ್ಲಿ ಯಾವ್ದು ಜಾಸ್ತಿ ಇದೆಯೋ, ಯಾವ್ದು ಕಡಿಮೆ ಇದೆಯೋ ಅದನ್ನ ನಾವು ಮೈನಸ್ ಮಾಡ್ತಿದ್ವಿ. ಆದ್ರೆ ಬುಕ್ ಪ್ರಾಫಿಟ್ ಏನಾಗಿದೆ? 3,00,000ಕ್ಕಿಂತಲೂ ಜಾಸ್ತಿ ಇದೆ ನೋಡಿ. 3,00,000ಕ್ಕಿಂತಲೂ ಬುಕ್ ಪ್ರಾಫಿಟ್ ಜಾಸ್ತಿ ಇದ್ರೆ ಆನ್ ಫಸ್ಟ್ 3,00,000 ರುಪೀಸ್ ಮೇಲೆ ಅಟ್ ದ ರೇಟ್ ಆಫ್ 90% ಆಫ್ 3,00,000 ಎಷ್ಟು ಬರುತ್ತೆ ಅಂದ್ರೆ
2,70,000 ರುಪೀಸ್ ಬರುತ್ತೆ ಆನ್ ಬ್ಯಾಲೆನ್ಸ್ 60% ಆನ್ ದ ಬ್ಯಾಲೆನ್ಸ್ ಆಫ್ ಬುಕ್ ಪ್ರಾಫಿಟ್ ಓಕೆನಾ ಸಿ 3,85,000 ನಲ್ಲಿ 3 ಲ್ಯಾಕ್ಸ್ ಮೇಲೆ 2,70,000 ಮಾಡಿದ್ವಿ ಇನ್ನ 85,000 ಮೇಲೆ 60% ಮಾಡಿದ್ರೆ ನಮಗೆ 51,000 ರುಪೀಸ್ ಬರುತ್ತೆ ಎಷ್ಟು ಬರುತ್ತೆ 51,000 ಬೇಕಾದ್ರೆ ಒಂದ್ಸರಿ ಚೆಕ್ ಮಾಡ್ತೀವಿ ಓಕೆನಾ 85,000 × 60% ಇಸ್ 51,000 ಸರಿಯಾಗಿದೆ ಹಾಗಾದ್ರೆ ಎಷ್ಟು ಬರುತ್ತೆ ಇದು ಅಂತ ಹೇಳಿದ್ರೆ 2 and 3, 3,21,000 ಬರ್ತಾ ಇದೆ ಈಗ ಇವೆರಡರಲ್ಲಿ ಯಾವ್ದು ಕಡಿಮೆ ಇದೆ ನೋಡಿ ಇವೆರಡರಲ್ಲಿ ಈ ಎರಡರಲ್ಲಿ ಯಾವ್ದು ಕಡಿಮೆ ಇದೆ ವಿಚ್ ಎವರ್ ಈಸ್ ಲೋಯರ್ ಯಾವ್ದು ಕಡಿಮೆ ಇದೆ ಅಂದ್ರೆ 2,50,000 ರುಪೀಸ್ ಇದೆ ಇಂಥ 2,50,000 ನಾವೇನ್ ಮಾಡ್ತೀವಿ ಈ ಬುಕ್ ಪ್ರಾಫಿಟ್ ಅಲ್ಲಿ ಏನ್ ಮಾಡ್ತೀವಿ ಮೈನಸ್ ಮಾಡ್ತೀವಿ ಮೈನಸ್ ಮಾಡಿದ್ರೆ 1,35,000 ರುಪೀಸ್ ಏನಾಗಿರುತ್ತೆ ನಮಗೆ ಬಿಸ್ನೆಸ್ ಇನ್ಕಮ್ ಆಫ್ ದ ಫರ್ಮ್ ಬರುತ್ತೆ ಬಿಸ್ನೆಸ್ ಇನ್ಕಮ್ ಆಫ್ ಫರ್ಮ್ ಅಂತ ಬರುತ್ತೆ ನಾವು ಇದನ್ನೇನು ಅವಶ್ಯಕತೆ ಇಲ್ಲ ನಾವು ಜಸ್ಟ್ ಅಲೋವಬಲ್ ರೆಮ್ಯುನರೇಷನ್ ಅಂತ ಹೇಳಿ ಇಷ್ಟು ತೋರಿಸಿದೆ 2,50,000 ಸೊ ದೇರ್ ಫೋರ್ ಅಲೋವಬಲ್ ರೆಮ್ಯುನರೇಷನ್ ಅಲೋವಬಲ್ ರೆಮ್ಯುನರೇಷನ್ ಆಫ್ ಬಿಸ್ನೆಸ್ ಈಸ್ 2,50,000 ರುಪೀಸ್ ಅಂತ ತೋರಿಸಿದ್ರೆ ನಮಗೆ 6 ಮಾರ್ಕ್ಸ್ ಬರುತ್ತೆ ಅರ್ಥ ಆಯ್ತಾ ಇದು ರೂಲ್ಸ್ ಸ್ಟ್ಯಾಚುಟರಿ ಲಿಮಿಟ್ ಅಲ್ಲಿ ರೂಲ್ಸ್ ಕ್ಲಿಯರ್ ಸೊ ಇದು 2018 ಕ್ವಶನ್ ಪೇಪರ್ ಅಲ್ಲಿ ಬಂದಿರ್ತಕ್ಕಂಥ